हाय फ्रेंड्स, वेलकम टू लाइन टीवी कन्नड। इंदु भारतीय चित्ररंगद सूपर स्टार नट यारंद्रे साकु बालीवुड कड़े मुख माडि नोड्तिद्रु। शाहरुख खान, सलमान खान, आमिर खान हीगे ಕಾನ್ಗಳ ಹೆಸರನ್ನು ತಗೊಳ್ತಿದ್ರು। ಯಾಕಂದ್ರೆ ಈ ಬಾಲಿವುಡ್ ಕಾನ್ಗಳ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ನೂರಾರು ಕೋಟಿ ಕೊಳ್ಳೆ ಹೊಡೆತಿದ್ವು। ಆದರೆ ಪರಿಸ್ಥಿತಿ ಈಗ ಬದಲಾಗಿದೆ ಬಿಡಿ। ಅದರ ಜೊತೆಗೆ ನಮ್ಮ ಸೌತ್ ಸಿನಿ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಸ್ಟೈಲ್ ಕಿಂಗ್ ರಜನಿಕಾಂತ್ ಅವರ ಕ್ರೇಜ್ ಯಾವ ದೇಶದ ನಟನಿಗೂ ಕೂಡ ಇಲ್ಲ ಅಂತಲೇ ಹೇಳಲಾಗ್ತಿತ್ತು। ಅದರ ಜೊತೆಗೆ ಇವರು ಪಡ್ಕೊಳ್ತಿದ್ದಂತಹ ಸಂಭಾವನೆ ಕೇಳಿ ಭಾರತೀಯ ಚಿತ್ರರಂಗದ ಯಾವ ಸ್ಟಾರ್ ನಟ ಕೂಡ ಅಷ್ಟು ಸಂಭಾವನೆ ಪಡೆಯಲ್ಲ ಅಂತ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೊಳ್ತಿದ್ರು। ಬಾಹುಬಲಿ ಸಿನಿಮಾ ಬಂದಿದ್ದೆ ನೋಡಿ, ಪ್ರಭಾಸ್ ಅವರ ರೇಂಜು ಯಾವ ಲೆವೆಲ್ ರೀಚ್ ಆಗೋಯ್ತು ಅಂದ್ರೆ ಸ್ವತಃ ರಜನಿಕಾಂತ್ ಅವರ ಲೆವೆಲ್ ಅನ್ನು ಕೂಡ ಮೀರಿಸ್ಬಿಡ್ತಾರೇನೋ ಅನ್ನೋ ಮಟ್ಟಿಗೆ ಆಗೋಗಿತ್ತು। ಅದಾದ್ಮೇಲೆ ನಮ್ಮ ಕನ್ನಡದ ಗೋಲ್ಡನ್ ಸಿನಿಮಾ KGF ಸಿನಿಮಾ ಬಂತು ನೋಡಿ। ಯಾವಾಗ KGF ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಹೊರಹೊಮ್ಮತೋ ರಾಕಿಂಗ್ ಸ್ಟಾರ್ ಯಶ್ ಆಗಿದ್ದ ಯಶ್ ಅವರು ರಾಕಿ ಬಾಯ್ ಆಗಿ ವರ್ಲ್ಡ್ ವೈಡ್ ಸಖತ್ ರಾಕ್ ಮಾಡಿಬಿಟ್ರು। ಅದಕ್ಕೆ ಕಾರಣ ಅಂದರೆ KGF ಚಿತ್ರದ ಅದ್ದೂರಿ ಮೇಕಿಂಗ್ ಮತ್ತು ಚಿತ್ರದ BGM, KGF ಸಿನಿಮಾ ಮತ್ತು ಆ ಚಿತ್ರದ ನಾಯಕ ಯಶ್ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ಸ್ಟಾರ್ ನಟನಾಗಿ ಗುರುತಿಸಿಕೊಳ್ಳುವಂತಾಯಿತು। ಅದರಲ್ಲೂ KGF ಚಾಪ್ಟರ್ 2 ಸಿನಿಮಾ ಇದೆಯಲ್ಲ, ಅದು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ತಂದುಕೊಡ್ತು। ಇಂದು ಯಶ್ ಅವರನ್ನು ಬಾಲಿವುಡ್ ಸ್ಟಾರ್ ನಟರೇ, ಬಾಲಿವುಡ್ ನಂಬರ್ 1 ನಟ ಯಾರು ಅಂದರೆ ಅದು ರಾಕಿ ಬಾಯ್ ಅಂತ ಹೇಳ್ತಿದ್ದಾರೆ। ಆದರೆ ಈ ನಟರೆಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆದರೆ ಮಾತ್ರ ಲೈಮ್ ಲೈಟಿಗೆ ಬರ್ತಾರೆ, ಒಂದಷ್ಟು ವರ್ಷಗಳ ಕಾಲ ಪೀಕ್ನಲ್ಲಿ ಇರ್ತಾರೆ। ಆದರೆ ಈ ನಟನ ಸಿನಿಮಾಗಳು ಬರಲಿ ಹೋಗಲಿ, ಆ ಸಿನಿಮಾ ಗೆಲ್ಲಿ ಬೀಳಲಿ, ಈ ನಟ ಮಾತ್ರ ಎವರ್ ಟೈಮ್ ಪೀಕ್ನಲ್ಲೇ ಇರ್ತಾರೆ, ಅಭಿಮಾನಿಗಳ ಹೃದಯದಲ್ಲಿ ವಿರಾಜಮಾನವಾಗಿ ರಾರಾಜಿಸ್ತಲೇ ಇರ್ತಾರೆ। ಯಾರು ಈ ನಟ ಅಂತೀರಾ? ಯಾವ ಭಾಷೆ ನಟ ಅಂತೀರಾ? ಬೇರಾರು ಅಲ್ಲ ಕಣ್ರಿ, ನಮ್ಮ ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ದಾಸ ದರ್ಶನ್. ದರ್ಶನ್ ಅಂದಕ್ಷಣ ಕನ್ನಡ ಸಿನಿ ಪ್ರೇಕ್ಷಕರ ಮನದಲ್ಲಿ ಅದೆಂಥದೋ ಒಂದು ಕರೆಂಟ್ ವೈಬ್ರೇಷನ್ ಪಾಸ್ ಆಗಿಬಿಡುತ್ತೆ। ಅಂಥದ್ದು ಒಂದು ಕ್ರೇಜ್ ಹೊಂದಿರೋ ನಟ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇಂದು ಬಹುತೇಕರಿಗೆ ಗೊತ್ತಿಲ್ಲ ಅನಿಸುತ್ತೆ, ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರೋ ನಟ ಅಂದರೆ ಅದು ದರ್ಶನ್. ದರ್ಶನ್ ಅವರಿಗೆ ಇರೋ ಅಭಿಮಾನಿಗಳು ಭಾರತದ ಯಾವ ನಟರಿಗೂ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೊಂದು ಚಿಕ್ಕ ಉದಾಹರಣೆ ಅಂದರೆ ಇತ್ತೀಚೆಗೆ ದರ್ಶನ್ ಅವರ ಕ್ರಾಂತಿ ಸಿನಿಮಾದ ರಿಲೀಸಿಂಗ್ ಡೇಟ್ ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ. ಆಗ್ಲೇ ಅವರ ಅಭಿಮಾನಿಗಳು ಕ್ರಾಂತಿ ಚಿತ್ರದ ಪ್ರಮೋಷನನ್ನು ಭರ್ಜರಿಯಾಗಿ ಮಾಡ್ತಿದ್ದಾರೆ. ಅದ್ಯಾವ ಮಟ್ಟಿಗೆ ಅನ್ನೋದನ್ನು ನೀವೀಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀರ ಬಿಡಿ. ದರ್ಶನ್ ಅವರ ಜನ್ಮದಿನದಂತೂ ಅವರ ಮನೆ ಮುಂದೆ ನಾಡಿನಾದ್ಯಂತ ಇರೋ ಲಕ್ಷಾಂತರ ಅಭಿಮಾನಿಗಳು ಬಂದು ವಿಶ್ ಮಾಡ್ತಾರೆ. ರಾತ್ರಿ ಅಂತ ನೋಡಲ್ಲ, ರಾತ್ರಿ ಎಲ್ಲ ನಿಂತು ಅವರನ್ನು ನೋಡಿಯೇ ತಮ್ಮ ಊರಿಗೆ ಮರಳ್ತಾರೆ. ಇನ್ನು ಅವರ ಸಿನಿಮಾಗಳು ರಿಲೀಸ್ ಆದರೆ ಸಾಕು, ಹಿಂದಿನ ರಾತ್ರಿ ಟಿಕೆಟ್ ತೆಗೆದುಕೊಂಡು ಅವತ್ತೇ ಸಿನಿಮಾ ನೋಡೋಕ್ಕೆ ಮುಂದಿಂತ್ಕೊಳ್ತಾರೆ. ಫಸ್ಟ್ ಡೇ ಫಸ್ಟ್ ಶೋ ತಮ್ಮ ನೆಚ್ಚಿನ ನಟನ ಸಿನಿಮಾವನ್ನು ನೋಡಲೇಬೇಕು. ಡಿ ಬಾಸ್ ಅಂತ ಪ್ರೀತಿಯಿಂದ ತಮ್ಮ ನೆಚ್ಚಿನ ನಟನಿಗೆ ಬಿರುದು ನೀಡಿ ಅವರು ಹೋದಲ್ಲೆಲ್ಲ ಬಂದಲ್ಲೆಲ್ಲ ಡಿ ಬಾಸ್ ಡಿ ಬಾಸ್ ಅಂತ ಜೈಕಾರ ಹಾಕ್ತಾನೆ ಇರ್ತಾರೆ. ದರ್ಶನ್ ಅವರ ಫ್ಯಾನ್ಸ್ ಕ್ರೇಜ್ ನೋಡೋದೆ ಕಣ್ಣಿಗೆ ಒಂದು ರೀತಿ ಹಬ್ಬ ಅಂತಾನೆ ಹೇಳ್ಬೋದು. ಇಂದಿಗೂ ಕೂಡ ನೀವೇನಾದರೂ ಗೂಗಲಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರೋ ನಟ ಯಾರು ಅಂತ ಸರ್ಚ್ ಮಾಡಿದರೆ ಅಲ್ಲಿ ಡಿ ಬಾಸ್ ದರ್ಶನ್ ಅವರೇ ಇರ್ತಾರೆ. ದರ್ಶನ್ ಅವರು ತಮ್ಮ ಸಿನಿಮಾಗಳ ಮೂಲಕ ಎಷ್ಟು ಅಭಿಮಾನಿಗಳನ್ನು ಗಳಿಸಿದ್ದಾರೋ ಅಷ್ಟೇ ತಾವು ಮಾಡುವ ದಾನ ಧರ್ಮ ವ್ಯಕ್ತಿತ್ವದ ಮೂಲಕ ಕೂಡ ಅಪಾರ ಜನರನ್ನು ಸಂಪಾದನೆ ಮಾಡಿದ್ದಾರೆ. ಹಾಗಾಗಿಯೇ ದರ್ಶನ್ ಅವರನ್ನು ಕಂಡ್ರೆ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಕೂಡ ತುಂಬಾ ಇಷ್ಟಪಡೋದು. ಏನೇ ಆಗಲಿ, ಭಾರತೀಯ ಚಿತ್ರರಂಗಕ್ಕೆ ಯಾವುದೇ ನಟ ಬರಲಿ, ಎಷ್ಟೇ ಸ್ಟಾರ್ಡಮ್ ಹೊಂದಿರಲಿ, ಎವರ್ ಗ್ರೀನ್ ನಂಬರ್ 1 ಸ್ಟಾರ್ ನಟನ ಸ್ಥಾನದಲ್ಲಿ ದರ್ಶನ್ ಅವರು ಇರ್ತಾರೆ. ಇನ್ನು ನೀವು ದರ್ಶನ್ ಅವರ ಅಭಿಮಾನಿಗಳಾಗಿದ್ದು ಕ್ರಾಂತಿ ಚಿತ್ರದ ಬಗ್ಗೆ ಯಾವ ರೀತಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಲಯನ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.